ನಮ್ಮ ಮುಂದಿನ ಸುದ್ದಿ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದು ಇದು ಒಂದು ರೀತಿ ಮಿಲಿಯನ್ ಡಾಲರ್ ಪ್ರಶ್ನೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಬಳಿಕ ಯಾವ ಸಿನಿಮಾ ಯಾರ ಜೊತೆ ಮಾಡ್ತಾರೆ ಯಾರ ಡೈರೆಕ್ಟ್ರು ಯಾರ ಪ್ರೊಡ್ಯೂಸರು ಅಷ್ಟೊಂದು ಯಾರಪ್ಪ ಯಾವಾಗಪ್ಪ ಸಿನಿಮಾ ಅನೌನ್ಸ್ಮೆಂಟ್ ಅಂತ ಸಾಕಷ್ಟು ದಿನ ಅಲ್ಲ ವರ್ಷನೇ ಆಗೋಯಿತು ಕೇಳ್ತಾನೆ ಇದ್ದಾರೆ ಇದ್ರಿಗೂ ಕೂಡ ರಿಸಲ್ಟ್ ಬಂದಿಲ್ಲ ಹೀಗಾಗಿ ಈಗೊಂದು ಟ್ರೆಂಡ್ ಆಗ್ತಾ ಇದೆ ನಟ ಯಶ್ ಕಾಣೆ ಆಗಿದ್ದಾರೆ ಹುಡುಕಿಕೊಟ್ಟವರಿಗೆ ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು ಈಗೊಂದು ಪೋಸ್ಟರ್ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ಯಶ್ರನ್ನ ದೊಡ್ಡ ತೆರೆಯ ಮೇಲೆ ನೋಡುವ ಆಸೆ ಇಟ್ಟುಕೊಂಡು ವರ್ಷಗಳಿಂದ ಕಾತಿರ್ತಕ್ಕಂಥ ಅವರ ಅಭಿಮಾನಿಗಳೇ ಕೆಲವರು ಈಗೊಂದು ಪೋಸ್ಟನ್ನು ಹರಿದ್ಬಿಟ್ಟಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ಯಶ್ ಕಾಣೆಯಾಗಿದ್ದಾರೆ ಪೋಸ್ಟರಿಗೆ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ಯಶ್ ಅವರ ಹೊಸ ಸಿನಿಮಾದ ಅಪ್ಡೇಟ್ಗಾಗಿ ಕಾದು ಕಾದು ಸುಸ್ತಾಗಿದ್ದಂಥ ಅಭಿಮಾನಿಗಳೇ ಈ ಪೋಸ್ಟ್ರನ್ನು ಮಾಡಿ ವೈರಲ್ ಮಾಡಿದ್ದಾರೆ ಅನ್ನೋ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಸಿನಿಮಾ ರಂಗದ ಹೆಮ್ಮೆಯ ನಟ ಕೆ ಎಫ್ ಟು ಸಿನಿಮಾದ ಯಶಸ್ಸಿನ ಬಳಿಕ ಯಾವ ಸಿನಿಮಾ ಘೋಷಣೆ ಮಾಡ್ತೀನಿ ಎಂದಿದ್ದರು ಆದರೆ ಘೋಷಣೆ ಮಾಡದೆ ಅಭಿಮಾನಿಗಳಲ್ಲಿ ನಿರಾಸೆ ಉಂಟು ಮಾಡಿದ್ದಾರೆ ಕೂಡಲೇ ಅವರನ್ನು ಯಾರಾದರೂ ಸಂಪರ್ಕಿಸಿ ಬರೀ ಸಿನಿಮಾ ಅನೌನ್ಸ್ ಮಾಡೋಕ್ಕೆ ಎರಡು ವರ್ಷ ತಗೊಂಡ್ರೆ ಹೇಗೆ ಸರ್ ಫ್ಯಾನ್ಸ್ನ ಎಮೋಷನ್ ಜೊತೆ ಆಟ ಆಡ್ತಾ ಇದ್ದೀರಾ ಅಂತ ತಿಳಿಸಿ ಅಂತ ಈ ಒಂದು ಪತ್ರದಲ್ಲಿ ಅಂದರೆ ಪೋಸ್ಟ್ನಲ್ಲಿ ಇದೆ ಸಾರಾಂಶ ವೈರಲ್ ಆಗಿರುವಂಥ ಪೋಸ್ಟ್ನಲ್ಲಿ ಎಲ್ಲರೂ ಅವರವರ ಹೀರೋಗಳ ಸಿನಿಮಾ ಅಪ್ಡೇಟ್ಗಳನ್ನು ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ನೀವು ಮಾತ್ರ ಇನ್ನೂ ಸಿನಿಮಾ ಅನೌನ್ಸ್ ಮಾಡಿಲ್ಲ ಸಣ್ಣ ಸುಳಿವು ಸಹ ಕೊಟ್ಟಿಲ್ಲ ತುಂಬ ಬೇಜಾರಾಗ್ತಾಯಿದೆ ಬಾಸ್ ಅಂತ ಪೋಸ್ಟ್ರಲ್ಲಿ ಬರೆಯಲಾಗಿದೆ ಯಾರೋ ಬಹಳ ನೊಂದ ಅಭಿಮಾನಿಯ ಈ ಪೋಸ್ಟ್ರನ್ನು ಅರಿದ್ಬಿಟ್ಟಿದ್ದಾರೆ ಅನ್ನೋದು ಚರ್ಚೆ ಆಗ್ತಾಯಿದೆ ಕೆ ಜಿ ಎಫ್ ಟು ಬಳಿಕ ಯಾವುದೇ ಸಿನಿಮಾದ ಅನೌನ್ಸ್ ಆಗಿಲ್ಲ ಮಲಯಾಳಂ ನಿರ್ದೇಶಕ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋ ಚರ್ಚೆ ಆಯಿತು ಆಗಲಿಲ್ಲ ಡೈರೆಕ್ಟರ್ ನರ್ತನ್ ಜೊತೆ ಸಿನಿಮಾ ಮಾಡ್ತಾರೆ ಅನ್ನೋ ಚರ್ಚೆ ಆಯಿತು ಆಗಲಿಲ್ಲ ಮತ್ತೊಂದು ಕಡೆ ತೆಲುಗಿನ ನಿರ್ಮಾಪಕ ದಿಲ್ರಾಜ್ ಜೊತೆ ಸಿನಿಮಾ ಮಾಡ್ತಾರೆ ಅಂತ ಚರ್ಚೆ ಆಯಿತು ಆಗಲಿಲ್ಲ ಶಂಕರ್ ಡೈರೆಕ್ಟ್ ಮಾಡ್ತಾರೆ ಅಂತ ಏನೋ ಚರ್ಚೆ ಇತ್ತು ಆಗಿಲ್ಲ ಯಾವುದೂ ಕೂಡ ಕನ್ಫರ್ಮ್ ಇಲ್ಲ ಎಲ್ಲವೂ ಕೂಡ ಊಹಾಪೋಹಗಳಷ್ಟೇ ಇದ್ದಾವೆ ಹಾಗಾಗಿ ನೊಂದ ಯಶ್ ಅಭಿಮಾನಿಗಳು ಈ ಪೋಸ್ಟ್ರನ್ನು ಮಾಡಿದ್ದಾರೆ ಅಂತ ನೋಡೋಣ ಯಶ್ಗೆ ತಲುಪಿರುತ್ತೆ ಬಹುಶಃ ಶೀಘ್ರವೇ ಯಶ್ ತಮ್ಮ ಮುಂದಿನ ಪ್ರಾಜೆಕ್ಟ್ ಯಾವುದು ಅಂತ ಅನೌನ್ಸ್ ಮಾಡಲಿ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಕೆ ಜಿ ಎಫ್ ಟೂ ಸಿನಿಮಾ ಅಥವಾ ಕೆ ಜಿ ಎಫ್ ಒನ್ ಸಿನಿಮಾ ಈ ಎರಡೂ ಸಿನಿಮಾಗಳು ಕನ್ನಡ ಸಿನಿಮಾ ರಂಗವನ್ನು ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗಿದಂಥ ಸಿನಿಮಾಗಳು ಹಾಗಾಗಿ ಯಶ್ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅದರಕ್ಕೆ ಅದರ ಅದಕ್ಕೆ ತಕ್ಕಂತೆ ಇರಬೇಕು ಅಥವಾ ಅದಕ್ಕಿಂತ ದೊಡ್ಡ ಲೆವೆಲ್ನಲ್ಲಿ ಇರಬೇಕು ಅನ್ನೋದು ಯಶ್ ಅವರ ಆಸೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಬಹುಶಃ ಇನ್ನೂ ತುಂಬ ದಿನ ಕಾಯಿಸರ ಅನ್ಕೊತೀನಿ ಯಶ್ ಅವರು ಅತಿ ಶೀಘ್ರವೇ ಅಪ್ಡೇಟ್ಸ್ ಕೊಡಲಿ ಅಂತ ನಾವು ಕೂಡ ಆರೇಸ್ ಎಸ್ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ರಾಜಕಾರಣ ಸಿನಿಮಾ ಸ್ಪೋರ್ಟ್ಸು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎಲ್ಲ ಸುದ್ದಿಯನ್ನು ನಿಮಗೆ ಕೊಡೋ ಪ್ರಯತ್ನ ಮಾಡಿದ್ದೀವಿ ಆಂಧ್ರದಲ್ಲಿ ವಜ್ರದ ಮಳೆ ಬರ್ತಾ ಇದೆ ಅಂತ ನೋಡಿ ಒಂದು ಸಲ ಟ್ರೈ ಮಾಡಿ ನಿಮಗೂ ಅಂತ ಏನನ್ನಿಸ್ಸು ನ್ಯೂಸ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ